ಈ ಒಂದು ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಹುಸೇನ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕನ್ನಡ ಅಭಿಯಾನ ಒಂದು ಕಾರ್ಯಕ್ರಮ ಬಹಳಷ್ಟು ಉತ್ತಮವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನು ಅಂತಂದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಎಲ್ಲ ಪೋಷಕರ ಮನೆಗಳ ಮೇಲೆ ಅಥವಾ ವಿದ್ಯಾರ್ಥಿಗಳ ಮನೆ ಮೇಲೆ ಶಿಕ್ಷಕರ ಮನೆ ಮೇಲೆ ಎಲ್ಲ ರೀತಿಯ ಕನ್ನಡ ಬಾವುಟಗಳನ್ನು ಮನೆಗಳ ಮೇಲೆ ಆರಿಸೋದ್ರ ಮುಖಾಂತರ ಕನ್ನಡ ಒಂದು ತನವನ್ನು ಕರ್ನಾಟಕದಲ್ಲಿ ಮುಳಬಾಗಿಲ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಯಶಸ್ವಿಯಾಗಿ ಕೈಗೊಳ್ಳಬೇಕು ಅಂತೇಳಿ ಈ ಒಂದು ಅಭಿಯಾನ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷದ ವಿಷಯ. ಆದ್ದರಿಂದ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಎಲ್ಲ ಸೇರಿ ಈ ಒಂದು ಅಭಿಯಾನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಿಕ್ಷಕರಿಂದ ಏನಿದೆ ಎಲ್ಲರೂ ಕೂಡ ಈ ಅಭಿಯಾನಕ್ಕೆ ನಾವು ಭಾಗಿಯಾಗಿ ಈ ಒಂದು ಎಲ್ಲರ ಮನೆಗಳ ಮೇಲೆ ಕೂಡ ಈ ಬಾವುಟಗಳನ್ನು ಆರಿಸ್ತೀವಿ ಅಂತ ಹೇಳೋದ್ರ ಮುಖಾಂತರ ಈ ಒಂದು ನಾಲ್ಕು ಮಾತನ್ನು ಆಡಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಮನೆ ಮನೆಗಳಲ್ಲಿ ಕನ್ನಡ ಧ್ವಜವನ್ನ ಆರಿಸುವುದರ ಮುಖಾಂತರ ಕನ್ನಡ ಡಿಮ್ಡಿಮ ಬಾರಿಸತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂಥ ಕನ್ನಡ ರಕ್ಷಣಾ ವೇದಿಕೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ನಾವು ಗಡಿನಾಡ ಭಾಗದಲ್ಲಿದ್ದರೂ ಸಹ ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಯಾವುದೇ ಬೇರೆ ಅನ್ಯ ಭಾಷೆ ಶಾಲೆಗಳು ಇಲ್ಲದಿದ್ದರೂ ಬೇರೆ ತೆಲುಗು ಭಾಷೆ ಹೆಚ್ಚು ಮಾತಾಡಲು ಕೂಡ ಕನ್ನಡ ಅಭಿಮಾನ ನಮ್ಮ ನಾಡಿ ಮಿಡಿತವಾಗಿದೆ. ಪ್ರತಿಯೊಬ್ಬರು ಕನ್ನಡ ಭಾಷೆಯನ್ನು ಉಳಿಸೋಣ, ಬೆಳೆಸೋಣ. ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಭಾಷೆಗಳಿದ್ದರೂ ಸಹ ಕನ್ನಡವನ್ನು ಅತಿ ಉನ್ನತವಾಗಿ ಏರಿರತಕ್ಕಂಥ ಒಂದು ನಮ್ಮ ಒಂದು ಕೋಲಾರ ಜಿಲ್ಲೆ. ಅದರಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಡಿ ವಿ ಗುಂಡಪ್ಪನವರ ಒಂದು ನೇತೃತ್ವದಲ್ಲಿ ಆಗಿರತಕ್ಕಂಥ ಒಂದು ಭಗವದ್ಗೀತೆಯ ರೂವಾರಿ ಅಂತ ಹೇಳ್ಬೋದು ಅವರನ್ನು, ಅಂತಹ ಮಹಾನ್ ಚೇತನೆಗೆ ಜನ್ಮ ನೀಡಿರ್ತಕ್ಕಂಥ ಮುಳಬಾಗಿಲು ತಾಲೂಕು ಮತ್ತು ಕೋಲಾರ ಜಿಲ್ಲೆಯ ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ ಒಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅವರ ಒಂದು ಕೊಡುಗೆ ಕೂಡ ನಮ್ಮ ಒಂದು ಕೋಲಾರ ಜಿಲ್ಲೆಗೆ ಸಲ್ಲುತ್ತೆ. ಅದೇ ರೀತಿ ಹಲವಾರು ಒಂದು ಕವಿಗಳು, ಲೇಖಕರು ಮತ್ತು ಸಾಹಿತಿಗಾರರ ಒಂದು ನೆಲೆಬೀಡು ನಮ್ಮ ಒಂದು ಮುಳಬಾಗಿಲು ತಾಲೂಕು. ಅಂತಹ ಕನ್ನಡ ಭಾಷೆಯನ್ನು ಉಳಿಸೋಣ, ಪ್ರತಿಯೊಬ್ಬರು ಸಹ ಮನೆ ಮನೆಗಳಲ್ಲಿ ಕನ್ನಡ ಭಾಷೆಯನ್ನು ಮಾತಾಡೋಣ, ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡೋಣ. ಎಲ್ಲ ಕಚೇರಿಗಳಲ್ಲಿ, ಬ್ಯಾಂಕ್ಗಳಲ್ಲೂ ಸಹ ಬೇರೆ ಭಾಷೆಗಳನ್ನು ಮಾತನಾಡದೆ ನಮ್ಮ ಕನ್ನಡವನ್ನು ಮಾತನಾಡಿ ಕನ್ನಡವನ್ನು ಬೆಳೆಸೋಣ. ಜೊತೆಗೆ ಈ ಒಂದು ಕನ್ನಡ ಒಂದು ಧ್ವಜವನ್ನು ಆರಿಸೋದ್ರ ಮುಖಾಂತರ ಪ್ರತಿಯೊಬ್ಬ ಪ್ರಜೆಗಳು ನಮ್ಮ ಮುಳಬಾಗಿಲು ತಾಲೂಕು ಮತ್ತು ಕೋಲಾರ ಜಿಲ್ಲೆ ಪ್ರಜೆಗಳು ಪ್ರತಿ ಮನೆ ಮನೆಗಳು ಸಹ ಧ್ವಜವನ್ನು ಆರಿಸಿ ಒಂದು ಕನ್ನಡವನ್ನಕ್ಕೆ ಅಭಿಮಾನವನ್ನು ಹೆಚ್ಚಿಸುತ್ತಾ ಮತ್ತು ರಕ್ಷಣಾ ವೇದಿಕೆ ಏನು ಒಂದು ಕರೆ ಕೊಟ್ಟಿದಾರಲ್ಲ ಆ ಕರೆಗೆ ನಾವೆಲ್ಲ ಕೈ ಜೋಡಿಸಿ ಎಲ್ಲರೂ ಸಹ ಕನ್ನಡ ಧ್ವಜವನ್ನು ಆರಿಸಿ ಕನ್ನಡ ಡಿಮ್ಡಿಮವನ್ನು ಏರೋಣ ಅಂತ ಹೇಳ್ತಾ ಮತ್ತು ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ತಾಯಿ ಭುವನೇಶ್ವರಿ ತಾಯಿನ ನೆನಪು ಮಾಡ್ಕೊಂತ ಇವತ್ತಿನ ದಿವಸ ಇವತ್ತೆಲ್ಲ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಎಲ್ಲರೂ ಕೂಡ ಒಂದು ಮಾಧ್ಯಮದ ಮುಖಾಂತರ ಏನು ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಬರ್ತಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಮನೆಯ ಮೇಲೆ ಕನ್ನಡ ಧ್ವಜವನ್ನು ಆರಿಸಿ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಎಲ್ಲ ಶಿಕ್ಷಕರು ಕೂಡ ಸಹಕಾರ ನೀಡಿದ್ದು. ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಈ ಅಭಿಯಾನವನ್ನು ನಡೆಸಿದ್ದು ಇವೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಮೂಡಲಬಾಗಿಲು, ಮುಳಬಾಗಿಲು ಗಡಿಭಾಗ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಳ್ತಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ವಿಚಾರ, ವರ್ಷಕ್ಕೊಮ್ಮೆ ಬರುವಂತಹ ನಮ್ಮ ಕನ್ನಡ ಹಬ್ಬ. ಯಾಕಂದ್ರೆ 360 ದಿನಗಳು ಕೂಡ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅಳವಡಿಸ್ಕೊಂಡು ಬರ್ತಾ ಇರ್ತೀವಿ. ಆದಷ್ಟು ಮುಳಬಾಗಿಲಿನಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಕರ್ತವ್ಯ ನಮ್ಮೆಲ್ಲರದ್ದು ಇದೆ. ಆದ್ರಿಂದ ನವೆಂಬರ್ 1ನೇ ತಾರೀಕು ಪ್ರತಿಯೊಬ್ಬರು ಕೂಡ ಕನ್ನಡ ಧ್ವಜವನ್ನ ಮನೆ ಮೇಲೆ ಕಟ್ಟಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ. ಇದೇ ರೀತಿ ನಮ್ಮ ನಾಡು, ನುಡಿ, ಜಲ, ಭಾಷೆಗಾಗಿ ಯಾವತ್ತೂ ಕೂಡ ನಾವು ಹಿಂದೆ ಸರಿದವರಲ್ಲ, ಸರಿಯೋದು ಇಲ್ಲ. ಯಾಕಂದ್ರೆ ಈ ಕನ್ನಡ ಭಾಷೆ ಅನ್ನೋದನ್ನ 2000 ಇತಿಹಾಸ ಇರುವಂತಹ ಈ ಕನ್ನಡ ಭಾಷೆಗೆ ನಾವು ಏನು ಹಿರಿಯರು ಏನು ಉಳಿಸಿದ್ದಾರೆ
ಅದನ್ನ ನಾವು ಉಳಿಸ್ಕೊಂಡು ಹೋದ್ರೆ ಸಾಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಎಲ್ಲ ಶಿಕ್ಷಕರಿಗೂ, ಮುಖ್ಯ ಶಿಕ್ಷಕರಿಗೂ, ಎಲ್ರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಮಗೆಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. Thank you.